ನಮಸ್ಕಾರ, ಎಫ್ಎಂ ವಾರ್ತಾವಾಹಿನಿಗೆ ಸ್ವಾಗತ. ಇದೀಗ ಹೆಡ್ಲೈನ್ಸ್. ಬರದನಾಡು ವಿಜಯಪುರದಲ್ಲಿ ಮಳೆರಾಯನ ಅಟ್ಟಹಾಸ, ಮೂವರನ್ನು ಬಲಿ ತೆಗೆದುಕೊಂಡ ವರುಣದೇವ. ಗಣೇಶ ಹಾಗೂ ಬಕ್ರೀದ್ ಹಬ್ಬದ ಪ್ರಯುಕ್ತ ಮಾರ್ಚ್ ಫಾಸ್ಟ್, ಪೊಲೀಸ್ ಇಲಾಖೆಯಿಂದ ಶಾಂತಿಯುತವಾಗಿ ಹಬ್ಬ ಆಚರಿಸುವಂತೆ ಸಾರ್ವಜನಿಕರಿಗೆ ವಿನಂತಿ. ವೇಳೆಗೆ ಸರಿಯಾಗಿ ಬಸ್ ಬಿಡಿ, ಇಲ್ಲವೇ ಕಾಲೇಜುಗಳಿಗೆ ಬೀಗ ಹಾಕಿ, ಎಬಿವಿಪಿ ಆಗ್ರಹ. ಹಾಲಿನ ಪಾತ್ರೆಗೆ ಬಿದ್ದ ವಿದ್ಯಾರ್ಥಿ, ಶೇಕಡ 80% ಸುತ್ತಿರುವ ದೇಹ, ಮುದ್ದೇಬಿಹಾಳ ತಾಲೂಕಿನ ಮುದುರು ಗ್ರಾಮದಲ್ಲಿ ಘಟನೆ. ಬನಾಯಂಗೆ ಮಂದಿರ ಹಾಡಿಗೆ ಏಕೆ ನಿಷೇಧ, ಅದರಲ್ಲೇನು ಜಾತಿ ವೈಷಮ್ಯ ಇದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಶ್ರೀರಾಮ್ ಸೇನೆ ಕಾರ್ಯಕರ್ತರು. ಕಳ್ಳರ ಕೈ ಚಳಕಕ್ಕೆ 7 ಅಂಗಡಿಗಳು ಬಲಿ, ಲಕ್ಷಾಂತರ ಹಣ ದೋಚಿದ ಖದಿಮರು, ತಾಂಬಾ ಗ್ರಾಮದಲ್ಲಿ ಘಟನೆ. ವಾರ್ತೆಯ ವಿವರಗಳು. ಅದು ಕಡು ಬಡತನದಲ್ಲಿ ನೆಮ್ಮದಿಯ ಜೀವನ ನಡೆಸುತ್ತಿದ್ದ ಕುಟುಂಬ, ಮಡದಿ ಹಾಗೂ 3 ಮಕ್ಕಳೊಂದಿಗೆ ಸುಖವಾಗಿದ್ದ ಸಂಸಾರವದು. ಆದರೆ ವರುಣನ ಅರ್ಭಟಕ್ಕೆ ನಲುಗಿದ ಆ ಕುಟುಂಬವೀಗ ಅಕ್ಷರಶಃ ಸ್ಮಶಾನವಾಗಿದೆ. ಮನೆಯ ಮೇಲ್ಛಾವಣಿ ಕುಸಿದು 3 ಸಾವನ್ನಪ್ಪಿದ್ದು ಉಳಿದಿಬ್ಬರು ಅನಾಥವಾಗಿದ್ದಾರೆ. ಬರಗಾಲದ ಜಿಲ್ಲೆ ವಿಜಯಪುರದಲ್ಲಿ 3 ದಿನಗಳಿಂದ ಸತತವಾಗಿ ಮಳೆ ಸುರಿಯುತ್ತಿದ್ದು ಹಲವಾರು ಅವಾಂತರಗಳನ್ನು ಸೃಷ್ಟಿಸಿದ್ದು, ಮಳೆಗೆ 3 ಬಲಿಯಾಗಿದ್ದಾರೆ. ವಿಜಯಪುರದ ರಾಮ್ ಮಂದಿರ್ ರಸ್ತೆಯಲ್ಲಿರುವ ಮಠಪತಿ ಗಲ್ಲಿಯಲ್ಲಿ ಮನೆಯೇ ಮೇಲ್ಛಾವಣಿ ಕುಸಿದು 40 ವರ್ಷದ ಅಶೋಕ್ ಗೌಡೇಕರ್, ಆತನ ಪತ್ನಿ ಶಶಿಕಲಾ ಗೌಡೇಕರ್ ಹಾಗೂ 3 ವರ್ಷದ ಮಗು ಚಂದ್ರಶೇಖರ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಬೆಳಗಿನ ಜಾವ 5:30 ಸುಮಾರಿಗೆ ಮನೆಯಲ್ಲಿ ಮಲಗಿದ್ದ ವೇಳೆ ಮೇಲ್ಛಾವಣಿ ಕುಸಿದಿದೆ. ಇದನ್ನು ಗಮನಿಸಿದ ಅಕ್ಕಪಕ್ಕದ ಮನೆಯವರು ಕೂಡಲೇ ನೆರವಿಗೆ ಧಾವಿಸಿದ್ದಾರೆ. ಮಣ್ಣಿನ ಅಡಿಯಲ್ಲಿ ಸಿಲುಕಿದ್ದ 3 ಹೊರತೆಗೆಯುವ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಆರಂಭದಲ್ಲಿ ಅಶೋಕ್ ಪತ್ನಿ ಶಶಿಕಲಾ ವರ್ಷದ ಮಗು ಚಂದ್ರಶೇಖರ್ನನ್ನು ಅಪ್ಪಿಕೊಂಡು ಮಣ್ಣಿನ ಅಡಿಯಲ್ಲಿ ಸಿಲುಕಿದ್ದನ್ನು ಕಂಡು ಅವರನ್ನು ಹೊರತೆಗೆದಿದ್ದಾರೆ. ಬಳಿಕ ಪಕ್ಕದಲ್ಲೇ ಕುಳಿತ ಬಂಗಿಯಲ್ಲಿದ್ದ ಅಶೋಕ್ ಅವರನ್ನು ಮಣ್ಣಿನಿಂದ ಹೊರತೆಗೆದು ಆಟೋಗಳಲ್ಲಿ 3 ಬಿಎಲ್ಡಿ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಮಣ್ಣಿನಿಂದ ಹೊರತೆಗೆದ ವೇಳೆ ಅಶೋಕ್ ಹಾಗೂ ಶಶಿಕಲಾ ಇನ್ನೂ ಉಸಿರಾಡ್ತಾ ಇದ್ರು. ಆದರೆ ಆಂಬ್ಯುಲೆನ್ಸ್ ಬರುವುದು ತಡವಾದ ಕಾರಣ ಆಟೋದಲ್ಲಿ ಕರೆದೊಯ್ಯುವ ವೇಳೆ ಅಸುನೀಗಿದ್ದಾರೆ. ಒಮ್ಮೆ ರೊಪ್ಪ ಸೋಡ್ ಬಂತು, ಸೋಡ್ ಬಾತ್ ಒಳಗೆ ನೋಡಿದ್ರೆ ನೋಡತ್ತೆ ಬಾಕ್ಲ ಕೊಂಡೋಗಿತ್ತು, ಒಳಗಿನ ಜಿಗಿದ ಹುಡುಗ ಪೂರ ಮನಿತ್ತು, ಇಲ್ಲಿ ಎದಿತ ನಮ್ಮ ಮನಿತ್ತು. ಆಮೇಲೆ ನಾವು ಸನಿಕೆಲ ಪೂರ 4 ಜನ ಒಟ್ಟು ಹೊರಗೆ ತೆಗೆದ್ವಿ. ತೆಗೆಯತ್ಲೆ ಅಡ್ಡಿ ಅದು ಬಂದರೆ ಹಿಡ್ಕೊಂಡು ಒಳಗೆ ಮಾಡ್ಕೊಂಡಿದ್ರು, ಒಟ್ಟು ಹೊರಗೆ ತೆಗೆದು 3 ಜನ ಹೊರಗೆ ತೆಗೆಯತ್ಲೆ ಇನ್ನೊಂದು ಉಸಿರಿತ್ತು ಅವ್ರದ್ದು. ಉಸಿರಾಯ್ತು ನಾವು ಆಂಬ್ಯುಲೆನ್ಸಿಗೆ ಕಾಲ್ ಮಾಡಿದ್ವಿ, 6 ಅದು ಕಾಲ್ ಮಾಡಿದ್ವಿ, ನೋಡಿದ್ವಿ ಇನ್ನೂ ಬರಲಿಲ್ಲ, ಒಟ್ಟು ಬರಲಿಲ್ಲ. ಆಮೇಲೆ ನಾವು ಕೈಯ ಕಾಲದೆಲ್ಲ ತಿರುಗಿ ಏನಾಯಿತು, ನಾವು ಆಟೋ ಕಳಿಸ್ಬಿಟ್ಟಿವಿ. ಆಟೋ ಕಳಿಸಾದ್ಮೇಲೆ ಒಂದೂವರೆ ತಾಸಿಗೆ ಫೈರ್ ಬಂತು ಫಸ್ಟ್. ಆಮೇಲೆ ಆಂಬ್ಯುಲೆನ್ಸ್ ಬಂತು, ಆಂಬ್ಯುಲೆನ್ಸ್ ಬಂದು ಹಂಗೆ ಕಲಿ ಹೋಯ್ತು. ನಾವು ಆಟೋ ಉದ್ರಾಯ ಕಳಿಸಿವಿ, ಅಲ್ಲಿ ಹೋಗುತ್ತೆ ಹಾಸ್ಪಿಟಲ್ ಹೋಗುತ್ತೆ. 3 ಜನ ಹಾಂ ಮಗು ಹಿಂಗೆ ಹಿಡ್ಕೊಂಡೆ ಹಿಂಗೆ ತಳ ಮಾಡ್ಕೊಂಡು ಹೇಳಕ್ಕೆ ಟ್ರೈ ಮಾಡ್ಯಾರ ಅವರು, ಹಾಗೆಲ್ಲ ಹಿಂಗೆ ಹಿಡಿದು ಒಮ್ಮೆ ಡಬ್ ಮಾಡ್ಕೊಂಡು ಅವೆಲ್ಲ ತಗೊಂಡು 1/2 ಒಳಗೆ ತೆಗೆದಿದ್ರು. ಮಕ್ಕಳು ತೆಗಿಬೇಕಂದ್ರೆ 1/2 ಗಂಟೆ ಆಯ್ತು ಪೂರ. ಅವಾಗಿನ ಸ್ಪಾಟ್ನಾಗೆ ಎಲ್ಲ ಕೂತಿದ್ರು, ನಾವು 4 ಜನ ಎಷ್ಟು ಮತ್ತು ಆವಾಜ್ ಅದಾದ್ರೂ ಬೀಳ್ತದೆ ಅಂತೇಳಿ ನಾನು 4 ಜನ ಒಳಗೆ ಹೋಗಿ ತೆಗೆದಿದ್ದೆ. ಆಂಬ್ಯುಲೆನ್ಸ್ ಫೋನ್ ಎಷ್ಟು ಕಚೇರಿ ಕೊಡ್ಸಿ, ಒನ್ ಅವರ್ ನಾವು ಆಟೋದಾಗ ಕಳಿಸ್ತೀವಿ ಕಡಿಗೆ, ಅವ್ರು ವೇಟ್ ಮಾಡಿದ್ವಿ ಆಗಿಲ್ಲ ಅಂತೇಳಿ. ಹಾಂ ಜೀವ ಆಯ್ತು, 3 ಜನ ಇಬ್ಬರಿಗಿತ್ತು, ಪಾಪು ಪಾಪು ಅಲ್ಲಿ ಇರೋದು ಅವ್ರ ಒಮ್ಮೆ ಆಗಿಲ್ಲ, ಇಬ್ಬರಿಗಿತ್ತು ಪಾಪು ಇರೋದಿಲ್ಲ ಅಲ್ಲಿ ಹಾಸ್ಪಿಟಲ್ ತಗೋತಾನೆ 3 ಜನ. ಮೃತರ ಕುಟುಂಬದ ಯಜಮಾನ ಅಶೋಕ್ ನಗರದ ಶಾಸ್ತ್ರಿ ಮಾರುಕಟ್ಟೆ ಬಳಿ ತೆಂಗಿನಕಾಯಿ ಅಂಗಡಿಯಲ್ಲಿ ಕೆಲಸ ಮಾಡಿ ಜೀವನ ಸಾಗಿಸ್ತಾ ಇದ್ದ. ಪತ್ನಿ, 3 ಗಂಡು ಮಕ್ಕಳು ಹಾಗೂ ಸಹೋದರನೊಂದಿಗೆ ವಾಸವಾಗಿದ್ದ. 2 ಕೋಣೆಯ ಚಿಕ್ಕ ಮತ್ತು ಹಳೆಯದಾದ ಮನೆಯ ಹೊರಗಿನ ಕೋಣೆಯಲ್ಲಿ ಸಹೋದರ ಹಾಗೂ 2 ಮಕ್ಕಳು ಮಲಗಿದ್ದರೆ, ಒಳಗಡೆ ಅಶೋಕ, ಆತನ ಪತ್ನಿ ಹಾಗೂ 3 ವರ್ಷದ ಮಗು ಚಂದ್ರಶೇಖರ್ ಮಲಗಿದ್ರು. ಅದೃಷ್ಟವಶಾತ 8 ವರ್ಷದ ರಂಜಿತ್ ಹಾಗೂ 5 ವರ್ಷದ ಅಜಿತ್ ಬದುಕುಳಿದಿದ್ದು, ಇದೀಗ ತಂದೆ ತಾಯಿಗಳನ್ನು ಕಳೆದುಕೊಂಡು ಅನಾಥರಾಗಿದ್ದಾರೆ. ಘಟನೆ ಬಗ್ಗೆ ಮಾಹಿತಿ ತಿಳಿಯುತ್ತಿದ್ದಂತೆ 100 ಜನರು ಸ್ಥಳದಲ್ಲಿ ಜಮಾಯಿಸಿದರು. ಮೃತರು ಕುಟುಂಬದ ಆಕ್ರಂದನ ಮುಗಿಲು ಮುಟ್ಟಿತು. ತಂದೆ ತಾಯಿಗಳನ್ನು ಕರೆದುಕೊಂಡು ಕಣ್ಣೀರಿಡುತ್ತ ಮುಗ್ಧ ಮಕ್ಕಳನ್ನು ನೆರೆದಿದ್ದವರು ಸಂತೈಸುತ್ತಿದ್ದ ದೃಶ್ಯ ಮನ ಕಲುಕುವಂತಿತ್ತು. ಇನ್ನು ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ತಹಸೀಲ್ದಾರ್ ಬಳಿಕ ಜಿಲ್ಲಾಡಳಿತದ ವತಿಯಿಂದ ಮೃತರ ಕುಟುಂಬಕ್ಕೆ ತಲಾ 4 ಲಕ್ಷ ರೂಪಾಯಿ ಪರಿಹಾರ ನೀಡುವುದಾಗಿ ಹೇಳಿದ್ದಾರೆ.
ಒಟ್ಟಾರೆ ವರುಣನ ಅವಾಂತರಕ್ಕೆ ಮೂವರು ಮಣ್ಣು ಪಾಲಾಗಿದ್ದು, ಇನ್ನಾದರೂ ಪಾಲಿಕೆ ಹಾಗೂ ಜನರು ಎಚ್ಚೆತ್ತುಕೊಂಡು ಸ್ಥಿತಿಲ ವ್ಯವಸ್ಥೆಯಲ್ಲಿರುವ ಮನೆಯ ಬಗ್ಗೆ ಗಮನಹರಿಸಿ ಅಲ್ಲಿ ವಾಸ ಮಾಡದಂತೆ ನೋಡಿಕೊಳ್ಳಬೇಕಾಗಿದೆ. ಗಣೇಶೋತ್ಸವ ಹಾಗೂ ಬಕ್ರೀದ್ ಹಬ್ಬಗಳು ಒಟ್ಟೊಟ್ಟಿಗೆ ಬಂದಿದ್ದು, ಈ ಎರಡೂ ಹಬ್ಬಗಳಲ್ಲಿ ಎಲ್ಲಾ ಸಮಾಜದ ಜನರು ಪಾಲ್ಗೊಂಡು ಶಾಂತಿಯುತವಾಗಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿ ಎಂದು ನಗರದ ಪ್ರಮುಖ ಬೀದಿಗಳಲ್ಲಿ ಪೊಲೀಸರು ಮಾರ್ಚ್ ಫಾಸ್ಟ್ ನಡೆಸಿದರು. ಗಣೇಶೋತ್ಸವ ಹಾಗೂ ಬಕ್ರೀದ್ ಹಬ್ಬಗಳು ಒಟ್ಟೊಟ್ಟಿಗೆ ಬಂದಿದ್ದು, ಜಿಲ್ಲೆಯ ಎಲ್ಲೆಡೆ ಶಾಂತಿಯುತವಾಗಿ ಹಬ್ಬಗಳನ್ನು ಆಚರಿಸುವಂತೆ ಪೊಲೀಸ್ ಇಲಾಖೆಯಿಂದ ನಗರದ ಪ್ರಮುಖ ಬೀದಿಗಳಲ್ಲಿ ಮಾರ್ಚ್ ಫಾಸ್ಟ್ ನಡೆಸಿದರು. ಯಾವುದೇ ಜಾತಿ ಧರ್ಮಗಳ ನಡುವೆ ದ್ವೇಷದ ಭಾವನೆಯಿಂದ ಇರದೆ ಸಮಾಜದಲ್ಲಿ ಎಲ್ಲರೂ ಒಂದೇ ಮನೆಯವರಂತೆ ಬೆರೆತು ಹಬ್ಬಗಳನ್ನು ಮಾಡಬೇಕೆಂದು ಸಾರುವ ಸಲುವಾಗಿ ಈ ಮಾರ್ಚ್ ಫಾಸ್ಟ್ ನಡೆಸಲಾಗುತ್ತಿದ್ದು, ಎಲ್ಲರೂ ಒಗ್ಗಟ್ಟಿನಿಂದ ಸಮಾಜದಲ್ಲಿ ಹಬ್ಬಗಳನ್ನು ಮಾಡಬೇಕೆಂದು ಜನರಲ್ಲಿ ಜಾಗೃತಿ ಮೂಡಿಸಿದರು. ನಗರದ ಗಾಂಧಿ ವೃತ್ತ, ಸರಾಬ್ ಬಜಾರ್, ಸಿದ್ದೇಶ್ವರ ರಸ್ತೆ ಸೇರಿದಂತೆ ಇನ್ನಿತರ ಪ್ರಮುಖ ಬೀದಿಗಳಲ್ಲಿ ಈ ಮಾರ್ಚ್ ಫಾಸ್ಟ್ ನಡೆಯಿತು. ಆದರ್ಶ ನಗರ ಹಾಗೂ ಬಂಜಾರ ಕ್ರಾಸ್ಗಳಿಗೆ ಬೆಳಗ್ಗೆ ವೇಳೆಯಲ್ಲಿ ಬಸ್ಸು ಬಿಡಬೇಕು. ಮಕಣಾಪುರ, ಉಕ್ಲಿ, ಕಾಕಣಗಿ ಸೇರಿದಂತೆ ಇನ್ನಿತರ ಗ್ರಾಮಗಳಿಗೆ ಬೆಳಗಿನ ಸಮಯದಲ್ಲಿ ಬಸ್ಸು ಬಿಡಬೇಕೆಂದು ಆಗ್ರಹಿಸಿ ನಗರದ ಗಾಂಧಿ ವೃತ್ತದಲ್ಲಿಂದು ಎಬಿವಿಪಿ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ಬೆಳಗ್ಗೆ 7:30ಕ್ಕೆ ಕಾಲೇಜುಗಳು ಪ್ರಾರಂಭವಾಗುವುದರಿಂದ ಆ ಸಮಯದಲ್ಲಿನ ನಗರದಲ್ಲಿನ ಆದರ್ಶ ನಗರ ಹಾಗೂ ಬಂಜಾರ ಕ್ರಾಸ್ಗಳಿಗೆ ಬಸ್ಸಿನ ವ್ಯವಸ್ಥೆ ಮಾಡಬೇಕು. ಅಲ್ಲದೆ ದೂರದ ತಾಲೂಕುಗಳಿಂದ ಬಿಜಾಪುರಕ್ಕೆ ಓದಲು ಬರುವ ವಿದ್ಯಾರ್ಥಿಗಳಿಗೆ ಬಸ್ಸಿನ ಸೌಲಭ್ಯವೇ ಇಲ್ಲದ ಕಾರಣದಿಂದ ಈ ಕೂಡಲೇ ಬಸ್ಸಿನ ವ್ಯವಸ್ಥೆ ಮಾಡಬೇಕೆಂದು ಆಗ್ರಹಿಸಿ ವಿದ್ಯಾರ್ಥಿಗಳು ನಗರದ ಹೃದಯಭಾಗ ಗಾಂಧಿ ವೃತ್ತದಲ್ಲಿ ಕೆಲಕಾಲ ರಸ್ತೆ ತಡೆ ನಡೆಸಿ ಪ್ರತಿಭಟಿಸಿದರು. ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಎಬಿವಿಪಿ ಸಂಘಟನೆ ಕಾರ್ಯದರ್ಶಿ ಮಾತನಾಡುತ್ತಾ, ವಿದ್ಯಾರ್ಥಿಗಳು ಕಾಲೇಜು ಕಲಿಯಬೇಕಾದರೆ ತುಂಬಾ ತೊಂದರೆ ಉಂಟಾಗಿದೆ. ನಾವು ಹಲವಾರು ಬಾರಿ ಕೆಎಸ್ಆರ್ಟಿಸಿ ಡಿಸಿಯವರಿಗೆ ಮನವಿ ಮಾಡಿದರೂ ಅವರು ನಮ್ಮ ಮನವಿಗೆ ಸ್ಪಂದಿಸಿಲ್ಲ. ಹೀಗಾಗಿ ನಾವು ಇಂದು ರಸ್ತೆ ತಡೆ ನಡೆಸುತ್ತಿದ್ದು, ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸರಿಯಾದ ವೇಳೆಗೆ ಬಸ್ಸಿನ ಸೌಲಭ್ಯ ಕಲ್ಪಿಸಬೇಕೆಂದು ಹೇಳಿದರು. ಹಳ್ಳಿಗಳಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹಾಗೂ ವಿದ್ಯಾರ್ಥಿನಿಯರಿಗೆ ಬಸ್ ಸೌಲಭ್ಯ ಕರೆಕ್ಟಾಗಿ ಸಿಗ್ತಾ ಇಲ್ಲ. ಅವ್ರು ಕಾಲೇಜ್ಗೆ ಮುಂಜಾನೆ 8:00 ಬಸ್ ಬರುತ್ತೆ, 7:00 ಅವ್ರು ಕೇಳಿ ಟೈಮಿಗೆ ಬಸ್ ಕೊಡ್ತಾ ಇಲ್ಲ. ಯಾಕಂತ ನಮಗೂ ಗೊತ್ತಾಗ್ತಾಯಿಲ್ಲ. ನಾವು ಆಲ್ರೆಡಿ ಡಿಒ ಡಿಸ್ಟ್ರಿಕ್ಟ್ ಆಫೀಸರ್ಗೆ 2 ಸಲ ಹೋಗಿ ಮನವಿ ಕೊಟ್ಟಾಗಿದೆ ಮತ್ತು ರಿಕ್ವೆಸ್ಟ್ ಮಾಡ್ಕೊಂಡಾಗಿದೆ, ಎಲ್ಲ ಮುಗಿದಿದೆ. ಅಂದರೂ ಅವ್ರು ಏನು ಎರಡು ದಿನ ಟೈಮ್ ಕೊಟ್ಟರು ನಮಗೆ, 2 ದಿನದಲ್ಲಿ ನಾವು ಏನೇ ಸಮಸ್ಯೆ ಇದ್ದರೂ ಬಗೆಹರಿಸ್ತೀವಿ ಅಂತ ಟೈಮ್ ಕೊಟ್ಟರು. 2 ದಿನ ಅವ್ರಿಗೆ 1 ತಿಂಗಳಾಯಿತು, ಅವ್ರೇನು ನಮಗೆ ಕ್ಯಾರಿ ಅಂತ ಇಲ್ಲ. ಅದಕ್ಕೆ ಅದನ್ನು ವಿರೋಧಿಸಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಎಬಿಪಿಯಿಂದ ಇದನ್ನು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ. ಇದೇ ರೀತಿ ಅವರು ಮುಂದಿನ ದಿನಗಳಲ್ಲಿ ಮುಂದುವರಿಸಿದ್ರೆ ನಾವು ಪೂರಾ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಇವರಿಗೆ ಇಲ್ಲಿ ಈ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇದೇ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ವಿದ್ಯಾರ್ಥಿನಿಯರಾದ ಪಲ್ಲವಿ ಹಾಗೂ ಗಾಯತ್ರಿ ಅವರು ಮಾತನಾಡುತ್ತಾ, ನಮಗೆ ನಗರದಲ್ಲಿಯೇ ಬಸ್ಸಿನ ಸೌಲಭ್ಯಗಳಿಲ್ಲ. ಇನ್ನು ದೂರದ ಊರುಗಳಿಂದ ಬರುವ ನಮ್ಮ ಸ್ನೇಹಿತರಂತೂ ಒಂದು ದಿನ ಬಸ್ಸು ಸಿಕ್ಕಾಗ ಬರುತ್ತಾರೋ, ಇನ್ನೊಂದು ದಿನ ಅವರಿಗೆ ಕಾಲೇಜಿಗೆ ಬರುವುದು ಆಗುವುದಿಲ್ಲೋ. ಹೀಗಾಗಿ ನಾವು ಈ ಪ್ರತಿಭಟನೆಯನ್ನು ಮಾಡುತ್ತಿದ್ದು, ಅಧಿಕಾರಿಗಳು ಬಸ್ಸಿನ ಸೌಲಭ್ಯ ಕಲ್ಪಿಸಬೇಕೆಂದು ಆಗ್ರಹಿಸಿದರು. ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಸಂದರ್ಭದಲ್ಲಿ ಕೆಎಸ್ಆರ್ಟಿಸಿ ಡಿಸಿಯವರೇ ಸ್ಥಳಕ್ಕೆ ಬರಬೇಕೆಂದು ವಿದ್ಯಾರ್ಥಿಗಳು ಹಾಗೂ ಎಬಿವಿಪಿ ಸಂಘಟಕರು ಬಿಗಿ ಪಟ್ಟು ಹಿಡಿದ ಸಂದರ್ಭದಲ್ಲಿ ಪೊಲೀಸರು ಮತ್ತು ವಿದ್ಯಾರ್ಥಿಗಳ ನಡುವೆ ಮಾತಿನ ಚಕಮಕಿ ನಡೆಯಿತು. ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿನ ಮುದೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅವಘಡ ಸಂಭವಿಸಿದ್ದು, ಶಾಲೆಯ 6ನೇ ತರಗತಿ ವಿದ್ಯಾರ್ಥಿ ವಿಜಯಲಕ್ಷ್ಮಿ ಪತ್ತಾರ್ ಪಾತ್ರೆಗೆ ಬಿದ್ದ ಬಾಲಕಿಯಾಗಿದ್ದು, 80%ರಷ್ಟು ದೇಹ ಸುಟ್ಟಿದೆ ಎಂದು ವೈದ್ಯರು ತಿಳಿಸಿದ್ದಾರೆ. ಸರ್ಕಾರಿ ಶಾಲೆಯಲ್ಲಿ ಹಾಲು ವಿತರಿಸುತ್ತಿದ್ದ ವೇಳೆ ವಿದ್ಯಾರ್ಥಿಯೊಬ್ಬಳು ಆಯಾ ತಪ್ಪಿ ಬಿಸಿ ಹಾಲಿನ ಪಾತ್ರೆಗೆ ಬಿದ್ದು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿನ ಮುದೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅವಘಡ ಸಂಭವಿಸಿದೆ.
ಬೆಳಿಗ್ಗೆ ಹಾಲು ವಿತರಿಸುತ್ತಿದ್ದ ವೇಳೆ ಅವಘಡ ನಡೆದಿದ್ದು ವಿಜಯಲಕ್ಷ್ಮಿಯ ದೇಹದ 80% ಭಾಗ ಸುಟ್ಟು ಹೋಗಿದೆ. ಗಾಯಾಳು ವಿಜಯಲಕ್ಷ್ಮಿಯನ್ನು ಬಾಗಲಕೋಟೆಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಬಾಲಕಿ ಹಾಲಿನ ಪಾತ್ರೆಗೆ ಬೀಳಲು ಶಾಲೆಯ ಶಿಕ್ಷಕರ ಹಾಗೂ ಅಡಿಗೆ ಸಿಬ್ಬಂದಿಯ ಬೇಜವಾಬ್ದಾರಿ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಚಾಟಿಗೆ ಗಾಡಿ ಇಟ್ಟು ಹುಡುಗರು ಹೊರಗೆ ಹಾಕ್ಯಾರಿ ಸರ್. ಆ ಹುಡುಗರು ಸುಟ್ಕೊಂಡು ಇವತ್ತಿನ ಮತ್ತಿಗೆ ಇದಾಗೈತಿ. ಅದು ಘಟನೆ ಹೆಂಗಾಯ್ತು ರೀ? ಘಟನೆ ಹೆಂಗಾತ ಅವ್ರಿಗೆ ಸರಿಗೆ ಕೊಡ್ತೀರಿ, ನಾವು ಹೊರಗಡೆ ಇದ್ದವರು. ಆನಂತರ ಹಿಂಗಾತ ನಾನು ಬೋರ್ಡ್ರಾಗ ಹುಡುಗಿ ಸುಟ್ಕೊಂಡು ಪೂರ ತಳಗಿಳಿಯಾಕತ್ತಿತ್ತು. ಏನು ಹಾಲು ಬಿದ್ದದ? ಏನು ಬಿದ್ದ? ಹಾಂ, ಹಾಲು. ಸರಿಯಾಗಿ ಶಿಕ್ಷಕರು ಬರ್ತಾರಿಲ್ಲ? ಸರಿಯಾಗಿ ಬಂದ್ರೆ ನಾವು ಇದನ್ನ ಏನು ವಿಚಾರ ಮಾಡ್ತೀವಿ. ಸರಿಯಾಗಿ ಬಂದ್ರೆ ಸಲಗೆ ಎಲ್ಲ ವಸ್ತು ಇದು. ಎಷ್ಟು ದಿನ ಆಯ್ತು ರೀ ಹಿಂಗ ಇದಾಗಕತ್ತಿ? ಭಾಳ ದಿವಸ ಆಯ್ತು ರೀ. ಇಲ್ಲಿ ತನೂ ನುಂಗೈತಿ ರೀ ಅವ್ರದ್ದು ವ್ಯವಸ್ಥೆ. ಮುಂದೆ ಇವತ್ತು ಸುಧಾರಿಸ್ತಾರೆ, ನಾಳೆ ಸುಧಾರಿಸ್ತಾರಂತ ಇಲ್ಲಿ ತನೂ ಬಿಟ್ಟರು ಆ ಸುಧಾರಿಸಾರ ರೀ ಅವರು. ಸರಿ ಟೈಮಿಗೆ ಬರ್ತಾ ಇಲ್ಲ ಅವ್ರು? ಸರಿಯಾಗಿ ಇಲ್ಲ ಇಲ್ರಿ. ಯಾಕೆ ಕುರುಡು ಸಮನ್ ಗುಡಿಯಾಗ ನಿಂತು ಹೇಳ್ತೇವೆ ರೀ ನಾವು ಜಳಕ ಮಾಡಿ. ಹಾಂ, ಇದಕ್ಕಿಂತ ಪ್ರಮಾಣ ಅಂತ ಏನಿಲ್ಲ. ಹುಡುಗರು ಕೇಳು ಅವ್ರು ಅಂತಾರೆ ಸರ್. ಜಿಲ್ಲಾಧಿಕಾರಿಗಳು ಹಿಂದೂ ಹಬ್ಬಗಳು ಬಂದಾಗ ಬನಾಹಿಂಗೆ ಮಂದಿರ ಹಾಡನ್ನು ನಿಷೇಧ ಮಾಡುತ್ತಿದ್ದು ಅದು ಯಾಕೆ ಎಂದು ಪ್ರಶ್ನಿಸಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಶ್ರೀರಾಮಸೇನೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಬನಾಹಿಂಗೆ ಮಂದಿರ ಹಾಡನ್ನು ಜಿಲ್ಲಾಡಳಿತ ನಿಷೇಧ ಮಾಡಿರುವುದನ್ನು ಖಂಡಿಸಿ ಶ್ರೀರಾಮ ಸೇನಾ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ನಗರದ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ಶ್ರೀರಾಮ ಸೇನೆ ಕಾರ್ಯಕರ್ತರು ಈ ಹಾಡನ್ನು ಗಣಪತಿ ಉತ್ಸವದಲ್ಲಿ ಹಾಕಲು ಅನುಮತಿಯನ್ನು ಕೊಡುತ್ತಿಲ್ಲ, ಅಲ್ಲದೆ ಹಿಂದೂಗಳ ಯಾವುದೇ ಹಬ್ಬಗಳಿದ್ದರೂ ಈ ಹಾಡನ್ನು ಜಿಲ್ಲಾಡಳಿತ ನಿಷೇಧ ಯಾಕೆ ಮಾಡುತ್ತಿದೆ, ಅದರಲ್ಲೇನು ಜಾತಿ ವೈಷಮ್ಯತೆಯ ಭಾವನೆ ಕೆರಳಿಸುವ ಪದಗಳಿವೆ ಎಂದು ಜಿಲ್ಲಾಧಿಕಾರಿಯವರಿಗೆ ಶ್ರೀರಾಮ ಸೇನೆ ಕಾರ್ಯಕರ್ತರು ಪ್ರಶ್ನಿಸಿದರು. ರಾತ್ರೋರಾತ್ರಿ ಕಳ್ಳರು ಕೈ ಚಳಕ ತೋರಿಸಿದ್ದು 7 ಅಂಗಡಿಗಳ ಸೆಟರ್ ಮುರಿದು ಲಕ್ಷಾಂತರ ರೂಪಾಯಿ ದೋಚಿದ ಘಟನೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ತಾಂಬಾ ಗ್ರಾಮದಲ್ಲಿ ನಡೆದಿದೆ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ತಾಂಬಾ ಗ್ರಾಮದ ಪರಮೇಶ್ವರ್ ಇಲೆಕ್ಟ್ರಿಕಲ್ಸ್, ವೀರಭದ್ರೇಶ್ವರ ಅಗ್ರೋ ಟ್ರೇಡರ್ಸ್, ರಾಜಾರಾಮ್ ಕಿರಾಣ್ ಶಾಪ್, ಗುಲಾಬ್ ಮೊಬೈಲ್ ಸೆಂಟರ್ ಸೇರಿದಂತೆ ಒಟ್ಟು 7 ಅಂಗಡಿಗಳ ಕಳ್ಳತನವಾಗಿದ್ದು ಎಲ್ಲಾ ಅಂಗಡಿಗಳ ಬೀಗ ಹಾಗೂ ಶಟರ್ ಮುರಿದು ಕಳ್ಳತನ ಮಾಡಿದ್ದು 1,00,000 ಅಧಿಕ ಮೌಲ್ಯದ ವಸ್ತುಗಳು ಕಳ್ಳತನವಾಗಿದ್ದು ಈ ಕುರಿತು ಇಂಡಿ ಗ್ರಾಮೀಣ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಬರದ ನಾಡು ವಿಜಯಪುರದಲ್ಲಿ ಮಳೆರಾಯನ ಅಟ್ಟಹಾಸ, ಮೂವರನ್ನು ಬಲಿ ತೆಗೆದುಕೊಂಡ ವರುಣದೇವ. ಗಣೇಶ ಹಾಗೂ ಬಕ್ರೀದ್ ಹಬ್ಬದ ಪ್ರಯುಕ್ತ ಮಾರ್ಚ್ ಫಾಸ್ಟ್, ಪೊಲೀಸ್ ಇಲಾಖೆಯಿಂದ ಶಾಂತಿಯುತವಾಗಿ ಹಬ್ಬ ಆಚರಿಸುವಂತೆ ಸಾರ್ವಜನಿಕರಿಗೆ ವಿನಂತಿ. ವೇಳೆಗೆ ಸರಿಯಾಗಿ ಬಸ್ ಬಿಡಿ, ಇಲ್ಲವೇ ಕಾಲೇಜುಗಳಿಗೆ ಬೀಗ ಹಾಕಿ, ಎಬಿವಿಪಿ ಆಗ್ರಹ. ಹಾಲಿನ ಪಾತ್ರೆಗೆ ಬಿದ್ದ ವಿದ್ಯಾರ್ಥಿ, 80% ಸುಟ್ಟಿರುವ ದೇಹ ಮುದ್ದೇಬಿಹಾಳ ತಾಲೂಕಿನ ಮುದುರು ಗ್ರಾಮದಲ್ಲಿ ಘಟನೆ. ಬನಾಹಿಂಗೆ ಮಂದಿರ ಹಾಡಿಗೆ ಏಕೆ ನಿಷೇಧ, ಅದರಲ್ಲೇನು ಜಾತಿ ವೈಷಮ್ಯ ಇದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಶ್ರೀರಾಮ ಸೇನೆ ಕಾರ್ಯಕರ್ತರು. ಕಳ್ಳರ ಕೈ ಚಳಕಕ್ಕೆ 7 ಅಂಗಡಿಗಳು ಬಲಿ, ಲಕ್ಷಾಂತರ ಹಣ ದೋಚಿದ ಖದಿಮರು, ತಾಂಬಾ ಗ್ರಾಮದಲ್ಲಿ ಘಟನೆ. ಮತ್ತೆ ಎಫ್ಎಂ ವಾಹಿನಿಯ ಮರುವಾರ್ತೆಗಳನ್ನು ಬೆಳಗ್ಗೆ 8:30 ಹಾಗೂ 10:00, ಮಧ್ಯಾಹ್ನ 2:00, ರಾತ್ರಿ 8:30 ಹಾಗೂ 11:00 ಪ್ರಸಾರವಾಗುವುದು. ತಪ್ಪದೇ ವೀಕ್ಷಿಸಿ. ಇಲ್ಲಿಗೆ ಎಫ್ಎಂ ವಾರ್ತಾವಾಹಿನಿ ಸಂಚಿಕೆ ಮುಕ್ತಾಯವಾಯಿತು. ವಂದನೆಗಳು.